ಅಂದ್ರೆ ಫ್ರೆಶ್ ಸ್ಪಾಟ್ನಲ್ಲೇ ಹಾಲ್ ಕದ್ದು ಚೆನ್ನಾಗಿ ಕಾಯಿಸಿ ಸ್ವಲ್ಪ ಬಾದಾಮ್ ಮಿಕ್ಸ್ ಮಾಡಿರೋ ಮಿಲ್ಕ್. ಏನ್ ಟೇಸ್ಟ್ ಅಂತೀರಾ? ಯಾರು ಬೇಕಾದ್ರೂ ಕುಡೀರಿ. ಫ್ರೀ ಫ್ರೀ ಫ್ರೀ. ಅರೆ ರೋಟಲ್ ನೋಡ್ಕೊಂಡು ಸುಮ್ಮನೆ ಹೋಗ್ತೀರಲ್ಲ, ತಗಂಡಿ ಹಂಗೆ ಒಂದ್ ಲೋಟ ಹಾಲ್ ಕುಡ್ಕೊಂಡು ಹೋಗಿ. ಏ ಕಾಸ್ಗೆ ಸೇನ್ ಕೊಡಂಗಿಲ್ಲ, ಫ್ರೀ ಆಫರ್. ಯಾರ್ ಉಂಟು ಯಾರ್ಗಿಲ್ಲ, ಕದ್ದು ಕದ್ದು ಹಿಂಗ್ ಬಾದಾಮ್ ಮಿಲ್ಕ್ ಕೊಡ್ತಾವ್ರಲ್ಲ, ಏನಾದ್ರೂ ಫಂಕ್ಷನ್ ಗಿಂಕ್ಷನ್ ಇರ್ಬಹುದಾದ್ರ. ಹ್ಮ್, ಇವರು ಪ್ರೊಟೆಸ್ಟ್ ಮಾಡ್ತಿರೋ ಸ್ಟೈಲ್ ಹಿಂಗಿದೆ. ಪ್ರತಿ ಲೀಟರ್ ಹಾಲಿಗೆ ಇಳಿಸಿದ್ರು 2 ರೂಪಾಯಿ ರೇಟ್. ಕೆಎಂಎಫ್ ಮುಂದೆ ಹಾಲು ಕರೆದು ಮಾಡಿದ್ರು ಪ್ರೊಟೆಸ್ಟ್. ಹೈನುಗಾರಿಕೆ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇದ್ದ ಮಂದಿಗೆ ಕೆಎಂಎಫ್ ಶಾಕ್ ಕೊಟ್ಟಿತ್ತು. ಮೊದ್ಲೆಲ್ಲ ಪ್ರತಿ ಲೀಟರ್ ಹಾಲಿಗೆ 31 ರೂಪಾಯಿ ನೀಡಲಾಗ್ತಾ ಇತ್ತು. ಅದರಲ್ಲಿ 26 ರೂಪಾಯಿ ನೇರವಾಗಿ ಕೊಟ್ರೆ ಇನ್ 5 ರೂಪಾಯಿಯನ್ನ ಬೆಂಬಲ ಬೆಲೆ ಅಂತ ಕೊಡ್ತಾ ಇದ್ರು. ಆದ್ರೆ ಏಕಾಏಕಿ ಕೆಎಂಎಫ್ ನೀಡ್ತಾ ಇದ್ದ 26 ರೂಪಾಯಿ ಹಣದಲ್ಲಿ 2 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಹಣ ಕಡಿತಗೊಳಿಸಿರುವುದನ್ನ ಖಂಡಿಸಿ ಇವತ್ತು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಮತ್ತು ರೈತರು ಪ್ರತಿಭಟನೆ ನಡೆಸಿದ್ರು. ಕೆಎಂಎಫ್ ಮುಂದೆ ಹಸುಗಳನ್ನ ತಂದು ಸ್ಥಳದಲ್ಲೇ ಹಾಲು ಕರೆದು ಅಲ್ಲೇ ಬಿಸಿ ಮಾಡಿ ಸಿಲ್ಕಾನ್ ಸಿಟಿ ಮಂದಿಗೆ ಹಾಲು ನೀಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರು ಇವತ್ತು ಈ ರಾಜ್ಯದ ಬೆನ್ನೆಲುಬು. ಅವ್ರು 2 ರೂಪಾಯಿ 1 ಲೀಟರ್ ಕಡಿಮೆ ಮಾಡಿದ್ರೆ ಒಂದು ದಿನಕ್ಕೆ ಸುಮಾರು 30 ಲೀಟರ್ ಹಾಲಿಗೆ 90 ರೂಪಾಯಿ ಆಗಿದೆ. ಒಂದು ತಿಂಗಳಿಗೆ 2700 ರೂಪಾಯಿ ಕಡಿಮೆ ಆಗ್ತಾ ಇದೆ. ಮತ್ತೆ ಏನು ಬೆಂಬಲ ಬೆಲೆ ಕಡಿಮೆ ಮಾಡಿದಿರ ಸರ್ಕಾರದವರು? ಈ ಕೂಡಲೇ ಎಚ್ಚೆತ್ತುಕೊಂಡು ಆ ಬೆಂಬಲ ಬೆಲೆ ಜಾಸ್ತಿ ಮಾಡಬೇಕು. ಕೆಎಂಎಫ್ ಮತ್ತೆ ಸರ್ಕಾರ ಇಬ್ಬರು ಸೇರಿ ಕೂತ್ಕೊಂಡು ಮಾತಾಡಿ ರೈತರು ಸಿಗ್ತಕ್ಕಂಥ ಒಂದು 3 ರೂಪಾಯಿ ಹಾಲು ರೇಟ್ನ ಜಾಸ್ತಿ ಮಾಡಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಸರ್. ಇನ್ನು ಗ್ರಾಮಾಂತರ ಪ್ರದೇಶ ಹಾಗೂ ನಗರದ ಪ್ರದೇಶಗಳಲ್ಲಿ 1000 ಕುಟುಂಬಗಳು ಹೈನುಗಾರಿಕೆಯನ್ನೇ ನಂಬಿಕೊಂಡಿವೆ. ಆದ್ರೆ ಪ್ರತಿ ಲೀಟರ್ಗೆ ದಿಢೀರ್ 2 ರೂಪಾಯಿ ಕಡಿಮೆ ಮಾಡಿದ್ರೆ ತಿಂಗಳಿಗೆ 1000 ರೂಪಾಯಿ ಆದಾಯ ಕಡಿಮೆ ಆಗುತ್ತೆ. ಇದರಿಂದ ಜನಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಇವರ ವಾದ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಚರ್ಚೆ ಮಾಡ್ತೀವಿ ಅಂತಿದ್ದಾರೆ. ಈ ಮನವಿನ ನಾವು ಸ್ವೀಕರಿಸಿದ್ವಿ. ಇದನ್ನ ಸೂಕ್ತ ನಿರ್ಧಾರಗಳಿಗೆ ನಮ್ಮ ಸಂಬಂಧಪಟ್ಟ ಆಡಳಿತ ಮಂಡಳಿ ಇದೆ ಮತ್ತೆ ಏನು ಸರ್ ಇದೆ ಅದಕ್ಕೆ ನಾವು ಅಲ್ಲಿ ಕುರಿತು ಮುಂದಿನ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ನ್ಯಾಯ ಒದಗಿಸ್ಕೊಂಡು ಏನು ಕ್ರಮ ತಗೋದು ಅದಕ್ಕೆ ಪ್ರಯತ್ನ. ಪ್ರತಿನಿತ್ಯ ಬೆಳಕಾಗುವುದೇ ಹಾಲಿನಿಂದ ಅನ್ನೋ ಜಮಾನದಲ್ಲಿ ಇದ್ದಕ್ಕಿದ್ದಂತೆ ಹಾಲಿನ ದರ ಕಡಿಮೆಯಾಗಿರುವುದು ರೈತರಲ್ಲಿ ಆತಂಕ ಮೂಡಿಸಿದೆ. ಆದ್ರೆ ಈ ಪ್ರತಿಭಟನಾಕಾರರು ಅಧಿಕಾರಿಗಳನ್ನ ಎಚ್ಚರಿಸೋಕೆ ಮಾಡಿದ ಪ್ಲಾನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇತ್ತು. ಕಿರಣ್, TV9, ಬೆಂಗಳೂರು.